ಬೇಸಿಗೆ ಕಾಲ ಆರಂಭವಾಗಿದ್ದು ಬಿಸಿಲಿನ ಬೇಗೆಗೆ ಹೊರಗಡೆ ಓಡಾಡುವುದು ಕಷ್ಟವಾಗುತ್ತಿದೆ. ಇನ್ನು ಫ್ಯಾನ್ ಇಲ್ಲದೆ ನಿದ್ದೆ ಮಾಡೋದಿಕ್ಕೂ ಆಗುತ್ತಿಲ್ಲ. ಹೀಗಿರುವಾಗ ಆಗಾಗ ಬಾಯಾರಿಕೆಯಾಗುವುದು, ತಂಪಾದ ಜ್ಯೂಸ್ ಕುಡಿಯಬೇಕು, ಹಣ್ಣುಗಳನ್ನು ತಿನ್ನಬೇಕೆನಿಸುವುದು ಬಹಳ ಕಾಮನ್. ಬೇಸಿಗೆಯಲ್ಲಿ ಸಾಕಷ್ಟು ಕಾಣಸಿಗುವ ಹಣ್ಣೆಂದರೆ ಕಲ್ಲಂಗಡಿ ಹಣ್ಣು. ಇದು ತಿನ್ನಲು ರುಚಿಕರವಾಗಿದ್ದು ಆರೋಗ್ಯಕ್ಕೂ ಒಳ್ಳೆಯದು. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಸೇವಿಸುವುದರಿಂದ ದೇಹಕ್ಕೆ ತಂಪಿರದಂತಾಗುತ್ತದೆ. ಆದರೆ ಕಲ್ಲಂಗಡಿ ಹಣ್ಣನ್ನು ತಿನ್ನುವಾಗ ನಾವು ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅದೇನೆಂದರೆ, ಕಲ್ಲಂಗಡಿ ಹಣ್ಣು ತಿಂದ ತಕ್ಷಣ ನೀರು ಕುಡಿಯಬಾರದು. ಬೇಸಿಗೆಯಲ್ಲಿ ಬಹಳಷ್ಟು ಜನರು ತಿನ್ನಲು ಇಷ್ಟಪಡುವ ಹಣ್ಣೆಂದರೆ ಅದು ಕಲ್ಲಂಗಡಿ ಹಣ್ಣು. ಇದು ಬೇಸಿಗೆಯ ತಿಂಗಳುಗಳಲ್ಲಿ ಲಭ್ಯವಿರುವ ಅತ್ಯಂತ ತೇವಾಂಶವುಳ್ಳ ಹಣ್ಣುಗಳಲ್ಲಿ ಒಂದಾಗಿದೆ. ಹಾಗಾಗಿ ಇದನ್ನು ಬೇಸಿಗೆ ಕಾಲದ ಹಣ್ಣು ಎಂದೇ ಹೇಳಬಹುದು. ಇದರಲ್ಲಿರುವ ನೀರಿನ ಅಂಶವು ನಮ್ಮ ಬಾಯಾರಿಕೆಯನ್ನು ಈಡೇರಿಸುವುದರ ಜೊತೆಗೆ ದೇಹಕ್ಕೆ ಉಲ್ಲಾಸವನ್ನ ನೀಡುವುದು. ಕಲ್ಲಂಗಡಿ ಹಣ್ಣು ತಿಂದ ತಕ್ಷಣ ನೀರು ಕುಡಿಯಬಾರದು ಯಾಕೆ, ಕುಡಿದರೆ ಏನಾಗುತ್ತದೆ ಎನ್ನುವ ವಿಷಯವನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹೆಚ್ಚಿನ ಪ್ರಮಾಣದಲ್ಲಿ ಲೈಕೋಫಿನ್ ಅನ್ನ ಹೊಂದಿರುತ್ತದೆ. ಇದು ಕ್ಯಾರೋಟಿನಾಯ್ಡ್ ಆಗಿದ್ದು ಅದು ಕಲ್ಲಂಗಡಿಗೆ ಕೆಂಪು ಬಣ್ಣವನ್ನ ನೀಡುತ್ತದೆ. ಇದು ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದೆ. ಅಷ್ಟೇ ಅಲ್ಲದೆ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಗಳನ್ನು ಹೊರಹಾಕುವ ಮೂಲಕ ನಿರ್ವಿಷಗೊಳಿಸುತ್ತದೆ ಮತ್ತು ಹೀಗಾಗಿ ಜೀವಕೋಶದ ಹಾನಿಯನ್ನು ತಡೆಯುತ್ತದೆ. ಇನ್ನು ಕಲ್ಲಂಗಡಿ ಕಡಿಮೆ ಕ್ಯಾಲೋರಿಗಳನ್ನು ಮಾತ್ರವಲ್ಲದೆ ನೈಸರ್ಗಿಕವಾಗಿ ಸಿಹಿಯಾಗಿರುತ್ತದೆ. ಇದು ನಿಮ್ಮ ಸಕ್ಕರೆಯ ಕಡು ಬಯಕೆಗಳಿಗೆ ಸೂಕ್ತವಾಗಿದೆ. ನಿರ್ಜಲೀಕರಣವನ್ನು ದೂರವಾಗಿಸುತ್ತದೆ. ಅಲ್ಲದೆ ಕಲ್ಲಂಗಡಿ ತಿಂದ ನಂತರ ಸ್ವಲ್ಪ ಸಮಯದವರೆಗೆ ನೀರು ಕುಡಿಯಬೇಡಿ ಎಂದು ನಿಮ್ಮ ಹಿರಿಯರು ಹೇಳುವುದನ್ನ ನೀವು ಕೇಳಿರಬಹುದು. ಕಲ್ಲಂಗಡಿ ಹಣ್ಣು ತಿಂದ ನಂತರ ನೀರು ಕುಡಿಯುವುದು ನಿಜವಾಗಿಯೂ ಹಾನಿಕಾರಕವೇ? ಹೌದು, ಕಲ್ಲಂಗಡಿ ಹಣ್ಣು ಈಗಾಗಲೇ ನೀರಿನಿಂದ ಸಮೃದ್ಧವಾಗಿದೆ ಮತ್ತು ಅದರ ಮೇಲೆ ಹೆಚ್ಚಿನ ನೀರನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬುವುದು ಮತ್ತು ಹೊಟ್ಟೆಯಲ್ಲಿರುವ ಜೀರ್ಣಕಾರಿ ರಸವನ್ನು ಕರಗಿಸಬಹುದು. ಆಯುರ್ವೇದದ ಪ್ರಕಾರ ಇದು ನಿಯಮಿತ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ದೇಹದಲ್ಲಿನ ಚಕ್ರಗಳ ಸಮತೋಲನವನ್ನು ಸಹ ತೊಂದರೆಗೊಳಿಸುತ್ತದೆ. ಇದು ಜೀರ್ಣಕ್ರಿಯೆಯನ್ನು ವಿಳಂಬಗೊಳಿಸುವುದರಿಂದ ಆಮ್ಲೀಯತೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಇದರ ಹಿಂದೆ ಸರಿಯಾದ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ದರೂ ಕಲ್ಲಂಗಡಿ ತಿಂದ ನಂತರ ಸ್ವಲ್ಪ ಸಮಯದವರೆಗೆ ನೀರು ಕುಡಿಯುವುದನ್ನು ತಪ್ಪಿಸುವುದು ಉತ್ತಮ. ಹೊಟ್ಟೆಯ ಸಮಸ್ಯೆಗಳು ಅಥವಾ ಸೂಕ್ಷ್ಮ ಹೊಟ್ಟೆ ಇರುವ ಜನರು ಕಲ್ಲಂಗಡಿ ಸೇವಿಸಿದ ನಂತರ ಕನಿಷ್ಠ 40-45 ನಿಮಿಷಗಳ ಕಾಲ ನೀರನ್ನು ಸೇವಿಸುವುದನ್ನು ತಪ್ಪಿಸಬೇಕು. ನೀವು ತುಂಬಾ ಬಾಯಾರಿಕೆಯನ್ನು ಅನುಭವಿಸುತ್ತಿದ್ದರೆ ನೀವು ಒಂದು ಗುಟುಕು ನೀರನ್ನು ಕುಡಿಯಬಹುದು. ಆದರೆ ಕಲ್ಲಂಗಡಿ ಹಣ್ಣನ್ನು ಸೇವಿಸಿದ ನಂತರ ಒಂದು ಲೋಟ ನೀರನ್ನು ಕುಡಿಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.